ಎಫ್ಐಆರ್ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಹೆಚ್ಚಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಅದರ ಬೆನ್ನಲ್ಲೇ ಟೆನ್ಷನ್ ಕೂಡ ಜೋರಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಸಿಎಂ ಸಿದ್ದರಾಮಯ್ಯ ಅರ್ಜಿ ಹಾಕ್ತಾರಾ? ನಿರೀಕ್ಷಣಾ ಜಾಮೀನು ಪಡೆಯೋದ್ರ ಬಗ್ಗೆ ಸಿಎಂ ಚಿಂತನೆ ನಡೆಸಿದ, ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಿಎಂ ಸುದೀರ್ಘ ಚರ್ಚೆ ನಡೆಸಿದ, ಕಾನೂನು ನಡೆ ಬಗ್ಗೆ ಪೊನ್ನಣ್ಣರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ. ಈಗ ಎಫ್ಐಆರ್ ಆಗಿದೆ, ಆ ನಂತರ ನೋಟಿಸ್, ವಿಚಾರಣೆ, ಹೀಗೆ ಹಂತ ಹಂತವಾಗಿ ನಡೆಯುತ್ತೆ. ಮುಂದೆ ಎದುರಾಗಬಹುದಾದಂತಹ ಪರಿಸ್ಥಿತಿಯ ಬಗ್ಗೆ ಈಗಲೇ ಒಂದಷ್ಟು ತಯಾರಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಎರಡು ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಚಿಂತನೆ ನಡೆದಿದೆ. ಜನಪ್ರತಿನಿಧಿ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ, ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ರಿಟ್ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಿರಿಯ ವಕೀಲರ ಜೊತೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಎಫ್ಐಆರ್ ಆಗಿದೆ, ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಹಂತ ಹಂತವಾಗಿ ಈಗ ತನಿಖೆ ಶುರುವಾಗತ್ತೆ, ಪ್ರೊಸೀಜರ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ತಯಾರಿ ಯಾವ ರೀತಿ ನಡೀತಾ ಇದೆ? ಒಂದು, ಮುಂದೆ ಬರಬಹುದಾದಂತಹ ಸಮಸ್ಯೆ, ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕ್ತಾರಾ? ಇನ್ನೊಂದು, ಈಗಾಗಲೇ ಬಂದಿರುವಂತಹ ತೀರ್ಪು, ಅದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ. ಖಂಡಿತವಾಗ್ಲೂ ಶ್ವೇತಾ, ಈ ಇಡೀ ಪ್ರಕರಣ ಬೆಳಕಿಗೆ ಬಂದಾಗಿಂದನೂ ಕೂಡ ಅವರಿಗೆ ಖಂಡಿತವಾಗ್ಲೂ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಅದನ್ನು ಅವರು ತೋರಿಸ್ಕೊಂಡು ಕೂಡ ಇದ್ದಂತೆ ಕಾಣ್ತಿರಲಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರ ಅನ್ನೋದು ಅನಿಸುತ್ತೆ. ಆದರೆ ಯಾವಾಗ ಎಫ್ಐಆರ್ ಆಯಿತು, ಎಫ್ಐಆರ್ ಆದ ನಂತರದಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಅಲರ್ಟ್ ಆದಂತೆ ಕಂಡು ಬರ್ತದೆ. ಇಲ್ಲಿವರೆಗೂ ಕೂಡ ಇದೊಂದು ರಾಜಕೀಯವಾಗಿ ಪ್ರಕರಣ ಹೋಗುತ್ತೆ, ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಗಿಯುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರ ಏನು, ಅಥವಾ ತಮ್ಮ ಬಳಿವರೆಗೂ ಕೂಡ ಈ ಒಂದು ಪ್ರಕರಣ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದಷ್ಟು ನೆಗ್ಲಿಜೆನ್ಸ್ ತೋರಿಸಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಕೂಡ ಇಡೀ ಪ್ರಕರಣದಲ್ಲಿ ತಾವು ಮತ್ತು ತಮ್ಮ ಕಡೆಯವರು ಒಂದಷ್ಟು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನಿವೆ, ಆ ಹೇಳಿಕೆಗಳು ಮುಳುವಾಗ್ತವೆ ಅನ್ನೋ ಒಂದು ವಿಚಾರ ಏನು ಹೊರಬರಲಿಕ್ಕೆ ಶುರುವಾಯಿತು. ಈಗ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆದವರೇ ಇಡೀ ಪ್ರಕರಣದಲ್ಲಿ ಈಗ ಆರೋಪಿಗಳಾಗಿರ್ತಕ್ಕಂಥವ್ರು, ಈಗ ಉದಾಹರಣೆಗೆ ಏನು ಎ3 ಆರೋಪಿಯಾಗಿರ್ತಕ್ಕಂತಹ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರೂ ಒಳಗೊಂಡಂತೆ ಒಂದಷ್ಟು ಜನ ಅವ್ರ ಕುಟುಂಬ ಸದಸ್ಯರಾಗಲಿ ಮತ್ತೊಬ್ಬರು ಯಾರೂ ಆಗಲಿ ಯಾರು ಕೂಡ ಈ ಪ್ರಕರಣದ ಬಗ್ಗೆ ಮಾತಾಡೋಗಿಲ್ಲ, ನಾನೇ ಮಾತಾಡ್ತೀನಿ ಅನ್ನೋ ಒಂದು ಲೆಕ್ಕಾಚಾರವನ್ನು ಹೇಳದಂತೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿ ಕೂಡ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಕ್ಯಾಮ್ರಾದಿಂದ ದೂರ ಇರುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ಸ್ವತಃ ಸಿದ್ದರಾಮಯ್ಯನವರೇ ಕೂಡ ಒಂದಷ್ಟು ಟೆನ್ಷನ್ನಲ್ಲಿದ್ದಾರೆ, ಜೊತೆಗೆ ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಗಾರ ಆಗಿರ್ತಕ್ಕಂಥ ಪೊನ್ನಣ್ಣ ಅವರು ಆಗ್ಬೋದು, ಜೊತೆಗೆ ನಗರಾಭಿವೃದ್ಧಿ ಸಚಿವ ಇರ್ಬೋದು, ಭೈರತ ಸುರೇಶ್, ಇವ್ರನ್ನೆಲ್ಲ ಕರೆಸು ಖುದ್ದು ಅವರೇ ಮಾತಾಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ಈಗಾಗಲೇ ಎಫ್ಐಆರ್ ಆಗೋಗಿದೆ, ಮುಂದಿನ ನಡೆಯನ್ನು ಅನ್ನೋದು ಒಂದು ವೇಳೆ ಇನ್ನಷ್ಟು ಬಿಗಿಯಾದಂಥ ಸಂದರ್ಭದಲ್ಲಿ ಏನಾದರೂ ಬಂಧನದ ಸಾಧ್ಯತೆಗಳಾಗೂ ಬಿಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಮುಂದಕ್ಕೆ ಹೋಗಿ ಯೋಚನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕ್ಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅಂದರೆ ದೆಹಲಿಗೆ ಹೋಗಿದ್ದಂಥ ಪೊನ್ನಣ್ಣ ಅವರು ಅವರ ವಕೀಲರ ಜೊತೆ ಮಾತನಾಡಿಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನು ಸಿದ್ದರಾಮಯ್ಯನವ್ರಿಗೆ ತಿಳಿಸಾದ ನಂತರದಲ್ಲಿ ಇಡೀ ಪ್ರಕರಣದಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದೇಳಿ, ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ಮುಂದೆ ಇರತಕ್ಕಂಥ ಆಪ್ಷನ್ಗಳನ್ನು ಮುಂದಿಟ್ಟಿದ್ದಾರೆ. ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೋರಿದ್ದಾರೆ, ಅದು ಎರಡು ಬಗೆಯಲ್ಲಿ ಅರ್ಜಿ ಹಾಕುವಂಥ ಸಾಧ್ಯತೆಗಳಿದೆ. ಒಂದು, ಜನಪ್ರತಿನಿಧಿಗಳ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿದೆ ಆ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿದೆ ಆ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠದಲ್ಲಿ ಕೂಡ ರಿಟ್ ಅರ್ಜಿಯನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಮೈಸೂರಿನಲ್ಲಿ ಚರ್ಚೆಯಾಗಿದೆ. ಈ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ತಮ್ಮ ನಿಗದಿತ ಕಾರ್ಯಕ್ರಮಗಳು ಏನಿತ್ತು ಆ ಕಾರ್ಯಕ್ರಮವೊಂದನ್ನು ಸ್ಕಿಪ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿದ್ದಂತಹ ಅವರ ಬೆಂಬಲಿಗರು, ಅಂದರೆ ಈಗ ಕಾನೂನು ಸಲಹೆಗಾರ ಪೊನ್ನಣ್ಣ ಇರ್ಬೋದು, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇರ್ಬೋದು, ಹೀಗೆ ಅವ್ರನ್ನೆಲ್ಲರನ್ನೂ ಕೂಡ ತರಾತುರಿಯಲ್ಲಿ ಕರೆಸ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂತೇಳಿದ್ರೆ ಎಲ್ಲದಕ್ಕೂ ತಾವೇ ಈಗ ಸಾರ್ವಜನಿಕ ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಎಲ್ಲವನ್ನೂ ಕೂಡ ತಮ್ಮ ಬೆಂಬಲಿಗರು ಏನಿದ್ದಾರೆ ಅವರ ಮೂಲಕವಾಗಿ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸದ್ಯಕ್ಕೆ ಕಾನೂನಾತ್ಮಕವಾಗಿ ತಾವು ಯಾವ ರೀತಿಯಾಗಿ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮೈಸೂರಿನ TK ಲೇಔಟ್ನಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಗಹನವಾದ ಚರ್ಚೆಯನ್ನು ಕೂಡ ಮಾಡಿದ್ರು. ಚರ್ಚೆಯಾದ ನಂತರದಲ್ಲಿ ಈಗ ಸಿದ್ದರಾಮಯ್ಯನವರು ಮತ್ತೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರ್ತಕ್ಕಂಥದ್ದು ಮೂಡಾ ವಿಚಾರ, ಜೊತೆಗೆ ಅವ್ರ ಮೇಲೆ ಈಗ ಲೋಕಾಯುಕ್ತದಲ್ಲಿ FIR ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ತಂದಿರತಕ್ಕಂಥದ್ದು ಸತ್ಯ. ಆ ಕಾರಣಕ್ಕಾಗಿಯೇ ಕೂಡ ಈಗ ಅಲರ್ಟ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿ ಕ್ಷಣವೂ ಕೂಡ ಆ ಒಂದು ಕೇಸನ್ನು ಕಾನೂನಾತ್ಮಕವಾಗಿ
ಅಂದರೆ ಸದ್ಯದ ಮಟ್ಟದಲ್ಲಿ ಯಾವ ರೀತಿಯಾಗಿ ಆ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಬೇಕು, ಮುಂದೆ ಸೇಫ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಿವೆ ಅವುಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಶ್ವೇತಾ. ಓಕೆ, ಈಗ ಸಿದ್ದರಾಮಯ್ಯನವರು ನಿರೀಕ್ಷಣಾ ಜಾಮೀನು ಅರ್ಜಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ ಬಂಧನದ ಭೀತಿ ಇದೆಯಾ? ಈ ಪ್ರಕರಣದಲ್ಲಿ ಬಂಧನ ಆಗೋ ಸಾಧ್ಯತೆ ಇದೆ ನಿಜ. ಈಗ ತಾನೇ FIR ದಾಖಲಾಗಿದೆ, ಇನ್ನು ಕೂಡ ಹಂತ ಹಂತವಾಗಿ ತನಿಖೆ ನಡೆಯುತ್ತೆ, ಬಟ್ ಈಗಲೇ ನಿರೀಕ್ಷಣಾ ಜಾಮೀನಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶ್ವೇತಾ, ಈಗಲೇ ಅವ್ರಿಗೆ ಬಂಧನ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಅಲ್ಲ, ಆದರೆ ಒಂದು ಈಗ ರಾಜಕೀಯವಾಗಿ ಒಂದು ಪ್ರಕರಣವನ್ನು ನೋಡೋ ರೀತಿಯೇ ಬೇರೆಯಾಗುತ್ತೆ. ಒನ್ಸ್ ಯಾವಾಗ ಅದು ಕೋರ್ಟ್ ಮೆಟ್ಟಿಲೇರುತ್ತೆ, ಜೊತೆಗೆ ಆ ಒಂದು ಪ್ರಕರಣದಲ್ಲಿ FIR ದಾಖಲಾಗುತ್ತೆ, ಯಾವ ಸಂದರ್ಭದಲ್ಲಿ ಯಾವ ಸೆಕ್ಷನ್ನಲ್ಲಿ ಯಾವ ಗಳಿಗೆಯಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತೇಳಿದ್ರೆ ಇಲ್ಲಿವರೆಗೆ ಮಾಡಿದಂಥ ನೆಗ್ಲಿಜೆನ್ಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮುಂದೆ ಆಗುವಂತಹ ತೊಡಕುಗಳೇನಿರ್ತವೆ, ಅವ್ರಿಗೆ ಅವರ ಪಾಲಿಗೆ ಆಗುವಂಥ ಅನಾಹುತಗಳೇನಿರ್ತವೆ, ಅವುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಂಟಿಸಿಪೇಟ್ರಿ ಆಗಿ ಇರಬೇಕಾಗತ್ತೆ. ಹಾಗಾಗಿಯೇ ಕೂಡ ಅಂಥದ್ದೊಂದು ಚರ್ಚೆ ಆಗಿರ್ತಕ್ಕಂಥದ್ದು ಈ ತಕ್ಷಣವೇ ಹಾಕದೇ ಇದ್ರೂ ಕೂಡ, ಆದರೆ ಅಂಥದ್ದೊಂದು ಯೋಚನೆ ಅಂತೂ ಈಗ ಬಂದೋಗಿದೆ. ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ ಸದ್ಯಕ್ಕೆ, ಅದರ ಬಗ್ಗೆ ಯಾವುದೇ ತೀರ್ಮಾನ ಕೂಡ ಆಗಿಲ್ಲ. ಆದರೆ ಸೋಮವಾರ ಈಗ ಎರಡೂ ಪ್ರಕರಣಗಳೇನಿವೆ, ಈಗ ಜನಪ್ರತಿನಿಧಿ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆದೇಶ ಇರ್ಬೋದು, ಅದೇ ರೀತಿಯಾಗಿ ಹೈಕೋರ್ಟ್ನಲ್ಲಿ ತಮ್ಮದೇ ಅರ್ಜಿಗಾಗಿರ್ತಕ್ಕಂಥ ಆದೇಶ ಇರ್ಬೋದು, ಈ ಎರಡೂ ಅರ್ಜಿಗಳ ಸಂಬಂಧವಾಗಿ ಮೇಲ್ಮನವಿಯನ್ನು ಹೋಗ್ಲಿಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿವೆ. ಅಂದರೆ ಆಂಟಿಸಿಪೇಟರ್ ಬೇಲ್ ವಿಚಾರ ಏನಕ್ಕೆ ಬರುತ್ತೆ ಅನ್ನೋದಾದರೆ, ಒನ್ಸ್ ಈ ಕೋರ್ಟ್ ಅಂದರೆ ಕೋರ್ಟ್ ಮೆಟೀರಿಯಲ್ ಇರಿದಾಗ, ಒನ್ಸ್ ಪೊಲೀಸ್ ಸ್ಟೇಷನ್ ಮೆಟೀರಿಯಲ್ ಇರಿದಾಗ, ಈಗ ಲೋಕಾಯುಕ್ತದಲ್ಲಿದೆ, ಅಲ್ಲಿ FIR ಆಗಿದೆ, FIR ಆದಂಥ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿಯೇ ಕೂಡ ಮುಂದೆ ಆಗುವಂತಹ ಕಾನೂನು ತುಡುಕುಗಳಿಗೆ ಈಗಲೇ ಸಿದ್ಧ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಶ್ವೇತಾ. ಎಸ್ ಸರ್, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.